85 ವರ್ಷದ ವೃದ್ಧೆಯ ಕೊಲೆಗೈದು ಅತ್ಯಾಚಾರ. ಅರಸೀಕೆರೆ ತಾಲೂಕಿನಲ್ಲಿ ಪೈಶಾಚಿಕ ಕೃತ್ಯ. ಸೈಕೋ ಮನಸ್ಥಿತಿಯ ಆರೋಪಿಯ ಬಂಧನ. ದಾರಿ ತೋರಿಸುವ ನೆಪದಲ್ಲಿ 85 ವರ್ಷದ ವೃದ್ಧೆಯನ್ನ ಕೊಲೆಗೈದು ಅತ್ಯಾಚಾರ ಎಸಗಿರುವ ಪೈಶಾಚಿಕ ಕೃತ್ಯ ಅರಸೀಕೆರೆ ತಾಲೂಕಿನಲ್ಲಿ ನಡೆದಿದೆ. ನೀಚ ಕೃತ್ಯವೆಸಗಿದ ಅರಸೀಕೆರೆ ತಾಲೂಕಿನ ಎರೆಹಳ್ಳಿ ಗ್ರಾಮದ ಸೈಕೋ ಮನಸ್ಥಿತಿಯ ಮಿಥುನ್ ಕುಮಾರ್ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣ ಸಂಬಂಧ ಗುರುವಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಏಪ್ರಿಲ್ 1ರಂದು ಅರಸೀಕೆರೆ ತಾಲೂಕಿನ ಮಾಡಾಳು ಗ್ರಾಮದ ಗೌರಮ್ಮ ಅವರು ಎರೆಹಳ್ಳಿ ಗ್ರಾಮದಲ್ಲಿರುವ ತಮ್ಮ ಜಮೀನಿಗೆ ಹೋಗುವ ವೇಳೆ ದಾರಿ ತಪ್ಪಿ ಆರೋಪಿ ಜಮೀನಿನ ಬಳಿಗೆ ಹೋಗಿದ್ದಾರೆ. ಈ ವೇಳೆ ಮಿಥುನ್ ಮತ್ತು ಅವರ ತಾಯಿ ಜಮೀನಿನ ಬಳಿ ಕೆಲಸ ಮಾಡುತ್ತಿದ್ದು ದಾರಿ ತಪ್ಪಿ ಬಂದಿದ್ದ ವೃದ್ಧೆಯನ್ನ ವಾಪಸ್ ಬಿಟ್ಟು ಬರುವಂತೆ ಆರೋಪಿಯ ತಾಯಿ ಹೇಳಿ ಕಳುಹಿಸಿದ್ದಾರೆ. ಆದರೆ ಈತ ವೃದ್ಧೆಯನ್ನ ಅರಣ್ಯದೊಳಗೆ ಕರೆದುಕೊಂಡು ಹೋಗಿ ಅತ್ಯಾಚಾರ ಎಸಗಲು ಯತ್ನಿಸಿದ್ದಾನೆ. ವೃದ್ಧೆ ಪ್ರತಿರೋಧ ತೋರಿದ್ದರಿಂದ ತಲೆ ಮೇಲೆ ಕಲ್ಲು ಎತ್ತಿಹಾಕಿ ಹತ್ಯೆಗೈದು ಬಳಿಕ ಅತ್ಯಾಚಾರ ಎಸಗಿ ಮೃತದೇಹವನ್ನು ಅಲ್ಲೇ ಬಿಟ್ಟು ಆತ ಪರಾರಿಯಾಗಿದ್ದ. ಏಪ್ರಿಲ್ 2ರಂದು ನಗ್ನ ಸ್ಥಿತಿಯಲ್ಲಿ ವೃದ್ಧೆಯ ಮೃತದೇಹ ಪತ್ತೆಯಾಗಿದ್ದು ಈ ಸಂಬಂಧ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗ ಮೊದಲಿಗೆ ವೃದ್ಧೆ ಕಾಡಾನೆ ದಾಳಿಗೆ ಬಲಿಯಾಗಿರಬಹುದೆಂದು ಶಂಕಿಸಲಾಗಿತ್ತು. ಹೆಚ್ಚಿನ ತನಿಖೆ ನಡೆಸಿದಾಗ ವೃದ್ಧೆಯ ಬಟ್ಟೆ ಮರದ ಮೇಲೆ ಪತ್ತೆಯಾಗಿದ್ದರಿಂದ ಕೊಲೆ ನಡೆದಿದೆ ಎಂಬ ಅನುಮಾನದಿಂದ ತನಿಖೆ ನಡೆಸಿದಾಗ ಈ ಹೇಯ ಕೃತ್ಯ ಬೆಳಕಿಗೆ ಬಂದಿದೆ. ಪ್ರಕರಣ ಸಂಬಂಧ ಆರೋಪಿ ಮಿಥುನ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಸತ್ಯಾಂಶವನ್ನು ಒಪ್ಪಿಕೊಂಡಿದ್ದಾನೆ. ಸ್ಥಳೀಯರೊಬ್ಬರು ಮಿಥುನ್ ವೃದ್ಧೆಯೊಂದಿಗೆ ಹೋಗುತ್ತಿದ್ದಾಗ ನೋಡಿದ್ದು ಅವರು ಪೊಲೀಸರಿಗೆ ತಿಳಿಸಿದ್ದಾರೆ. ಅದಲ್ಲದೆ ಆರೋಪಿಯ ತಾಯಿಯೇ ದಾರಿ ತೋರ್ತಾಳೆಂದು ನಾನೇ ಕಳುಹಿಸಿದ್ದೆ ಎಂದು ಹೇಳಿಕೆ ನೀಡಿದ್ದು ಈ ಪ್ರಕರಣಕ್ಕೆ ಇವರೇ ಪ್ರಮುಖ ಸಾಕ್ಷಿಯಾಗಿದ್ದಾರೆ ಎಂದು ಹರಿರಾಮ್ ಶಂಕರ್ ತಿಳಿಸಿದರು. 5 ವರ್ಷದ ಹಿಂದೆಯೂ ಕೃತ್ಯ ನಡೆದಿದ್ದು ಆರೋಪಿ ಮಿಥುನ್ ಸೈಕೋ ಮನಸ್ಥಿತಿ ಹೊಂದಿದ್ದು ಕಳೆದ 5 ವರ್ಷಗಳ ಹಿಂದೆ ಗ್ರಾಮದ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಲು ಯತ್ನಿಸಿದ್ದ. ಈ ಸಂಬಂಧ ಗ್ರಾಮಸ್ಥರು ರಾಜಿ ಪಂಚಾಯಿತಿ ಮಾಡಿ ತೀರ್ಮಾನ ಮಾಡಲಾಗಿತ್ತು. ಇದೇ ಸುಳಿವಿನ ಆಧಾರದ ಮೇಲೆ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಈತನೇ ಹಳೆ ಚಾಳಿ ಮತ್ತೆ ಬೆಳಕಿಗೆ ಬಂದಿದೆ. ಇದೇ ಸುಳಿವಿನ ಆಧಾರದ ಮೇಲೆ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಈತನ ಹಳೆ ಚಾಳಿ ಮತ್ತೆ ಬೆಳಕಿಗೆ ಬಂದಿದೆ. ಆರೋಪಿಯನ್ನು ಯಾವ ಯಾವ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಎಂಬ ಬಗ್ಗೆಯೂ ವಿಚಾರಣೆ ನಡೆಸಲಾಗುವುದು ಎಂದು ಹರಿರಾಮ್ ಶಂಕರ್ ತಿಳಿಸಿದ್ದಾರೆ. ಅಜ್ಜಿದು ಮನೆಯವರಿಗೆ ಗೊತ್ತಿರಲಿಲ್ಲ ಅಂತಾನೆ ಅಥವಾ ಹುಡುಗನ ತಾಯಿ ತಾಯಿ ಅಜ್ಜಿನ ಕಳಿಸ್ಕೊಟ್ಟು ಮನೆಗೆ ಕಳಿಸ್ಬಿಡಿ ಹೆಲ್ಪ್ ಮಾಡಿ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ. ತಾಯಿ ಆಂಟಿಸಿಪೇಟ್ ಮಾಡಲಿಲ್ಲ ಇವನ್ ಈ ತರ ಅಲ್ಲ ಗೊತ್ತಿತ್ತು ಮುಂಚೆ ಈ ತರ ಘಟನೆ ಆಗಿದೆ ಅಂತ ಗೊತ್ತಿತ್ತು. ಅದೊಂದು ಒನ್ ಆಫ್ ಇನ್ಸಿಡೆಂಟ್ ಇರಬಹುದು ಅವ್ನು ಮಿಸ್ಬಿಹೇವ್ ಮಾಡಿದ ದಾರಿ ತೋರಿಸ್ಕೊಳಕ್ಕೆ ಒಂದೇ ಊರ್ ಬಿಟ್ಟರೆ ಬೇರೆ ಏನು ಇಲ್ಲ ಮಾಡಾಲಿಂದ ಎರಡಲ್ಲಿ ಎರಡು ಕಿಲೋಮೀಟರ್ ಅಷ್ಟೇ ಅಲ್ಲಿ ಜಮೀನ್ ಇದೆ. ಈ ಘಟನೆ ಆಗಿರುವುದು ಈ ಅಜ್ಜಿ ದಾರಿ ತಪ್ಪಿ ಹೋಗಿ ಆಕ್ಚುಲಿ ಮಿಥುನ್ ಅಂತ ಅವ್ರು ಯಾರಿದ್ದಾರೆ ಅವರದ್ದು ಜಮೀನ್ ಹತ್ರ ಹೋಗಿ ನಿಂತಿದ್ದಾರೆ ಕನ್ಫ್ಯೂಸ್ಡ್ ಆಗಿ ಅವಾಗ ಅವರ ತಾಯಿ ಹೇಳ್ತಾರೆ ಇವ್ನು ಕರ್ಕೊಂಡು ಹೋಗ್ತೀವಿ. ಈಗ ಒಬ್ರು ಐ ವಿಟ್ನೆಸ್ ಇದ್ದಾರೆ ಅಲ್ಲಿ ಸ್ಪಾಟ್ ಅಲ್ಲಿ ಅಜ್ಜಿನ ಕರ್ಕೊಂಡು ಹೋಗಿ ಏನ್ ಮಾಡ್ತಿದ್ದೀರಿ ಅಂತ ಕೇಳಿದೊಬ್ಬ ಲೋಕಲ್ ಐ ವಿಟ್ನೆಸ್ ಇದ್ದಾರೆ ಒಂದು. ಎರಡನೇದು ಈ ವಿಕ್ಟಿಮ್ದು ಅಲ್ಲಿ ಅಕ್ಯೂಸ್ಡ್ ತಾಯಿ ಏನಿದ್ದಾರೆ ತಾಯಿ ಇವಳ ಜೊತೆ ಅಜ್ಜಿ ಜೊತೆ ನಾನು ನನ್ನ ಮಗನನ್ನು ಕಳಿಸ್ಕೊಟ್ಟಿದೆ ಅಂತ ಪಾಯಿಂಟ್ ತನಕ ಹೇಳ್ತಾರೆ. ಅದಾದ್ಮೇಲೆ ಏನ್ ಘಟನೆ ಆಗಿದೆ ಅಂತ ತಾಯಿ ಗೊತ್ತಿರಲ್ಲ. ಮೂರನದು ಈ ತರ ಪ್ರೀವಿಯಸ್ ಆಂಟಿಸಿಡೆಂಟ್ಸ್ ಇದ್ದು ನಮ್ಗೆ ಈ ಕೇಸ್ ಅಲ್ಲಿ ಎರಡೇ ದಾರಿಗಳಿತ್ತು ಯಾಕಂದ್ರೆ ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಯಾವುದೂ ಇಲ್ಲ. ಅಜ್ಜಿದು ಏನು ಗೋಲ್ಡ್ ಮತ್ತೆ ಇದೆಲ್ಲ ಏನಿದೆ ಮೋರ್ ಆರ್ ಲೆಸ್ ಅದರಲ್ಲಿ ರಿಕವರಿ ಆಗಿದೆ ಸಣ್ಣ ಒಂದೆರಡು ಪೀಸ್ ಎಷ್ಟೋ ಇದೆ. ಈಗ ಪ್ರೊಫೆಷನಲಿ ರಾಬರಿ ಮಾಡ್ತಾ ಇರುವಂತವ್ರಿದ್ರೆ ಕಂಪ್ಲೀಟ್ ಗೋಲ್ಡ್ ಪೀಸಸ್ ಎಲ್ಲ ತಗೊಂಡು ಹೋಗ್ತಾರೆ. ಕೆಲವೊಂದು ಒಂದೆರಡು ಪೀಸಸ್ ಮಾತ್ರ ಮಿಸ್ಸಿಂಗ್ ಇತ್ತು ಉಳಿದು ಅಲ್ಲ ಅಲ್ಲಿ ಸ್ಪಾಟ್ ಅಲ್ಲಿ ಇತ್ತು. ಇದ ಎರಡನೇದು ಪಾಯಿಂಟ್ ಆಗಿದೆ. ಸೊ ಇದು ಬಿಟ್ಟು ಇನ್ನು ಇದೆ ಇದಲ್ಲದೆ ಇನ್ನು ಬೇರೆ ನಮ್ಮ ಮುಂದೆ ಇರುವಂತದ್ದು ಈಗ ಪ್ರಾಪರ್ಟಿ ಡಿಸ್ಪ್ಯೂಟ್ ಅಲ್ಲ ಇದಲ್ಲ ಅಂತಿದ್ರೆ ಇಟ್ ಕುಡ್ ಬಿ ಓನ್ಲಿ ಒನ್ ಆಫ್ ಟು ಒಂದು ಈ ಏನು ಆಕ್ಸಿಡೆಂಟ್ ಆಗಿ ಅನಿಮಲ್ ಕಾನ್ಫ್ಲಿಕ್ಟ್ ಆಗಿ ಆಗಿರ್ಬೋದು ಅಂತ ಆ ಟೈಮಲ್ಲಿ ಆನೆ ಮೂವ್ಮೆಂಟ್ ಆಗಿರೋದಲ್ಲಿ ಇತ್ತು ಅಂತ ಒಂದು ಡೌಟ್ ಇತ್ತು ಒಂದು. ಎರಡನದು ಯಾರು ಸ್ವಲ್ಪ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಇರುವಂತವ್ರು ಇಲ್ಲ ಈ ತರ ಮೆಂಟಾಲಿಟಿ ಇರುವಂತವ್ರು ಸೈಕಾಲಜಿಕಲ್ ಪ್ರಾಬ್ಲಮ್ ಅಂತ ನಾನು ಹೇಳಲ್ಲ ಈ ತರ ಸೈಕೋಪಾಥಿಕ್ ಮೆಂಟಾಲಿಟಿ ಇರುವಂತೆ ಯಾರಾದ್ರು ಈ ತರ ಅಟೆಂಪ್ಟ್ ಮಾಡಿದ್ದಾರೋ ಅಂತದ್ದು ಎರಡನೇ ಪಾಯಿಂಟ್ ಇತ್ತು. ಸೊ ಹಂಗಿದ್ರೆ ಆ ಏರಿಯಾದಲ್ಲಿ ಈ ತರ ಪ್ರವಣತೆ ಮುಂಚೆ ತೋರಿಸಿರುವಂತವ್ರು ಯಾರ್ಯಾರು ಯಾರಿದ್ದಾರೆ ಅಂದ್ರೆ ಒಂದು 3-4 ಜನ ಐಡೆಂಟಿಫೈ ಮಾಡಿ ಕ್ವೆಶ್ಚನಿಂಗ್ ಮಾಡಿದ್ದಾರೆ. ಈ ವ್ಯಕ್ತಿ ಒಂದಷ್ಟು ವಿಚಾರಗಳು ಹೇಳ್ತಾರೆ ಅದಾದ್ಮೇಲೆ ನಾವು ಅದು ಸೆಪರೇಟ್ಲಿ ಇಂಡಿಪೆಂಡೆಂಟ್ಲಿ ವೆರಿಫೈ ಮಾಡಿದ್ದಾರೆ ಗೊತ್ತಾಗಿದೆ ಈ ತರ ಘಟನೆ. ಆರೋಪಿ ಮೆಂಟಲಿ ಸ್ಟೇಬಲ್ ಇದೆ ಅದು ಡಾಕ್ಟರ್ಸ್ ಹೇಳಬೇಕಾಗಿರುವಂತದ್ದು ನಮ್ಗೆ ಅದರಲ್ಲಿ ಕನ್ಕ್ಲೂಸಿವ್ ಆಗಿ ಏನು ಹೇಳಕ್ಕಾಗಲ್ಲ ಬಟ್ ಡೆಫಿನೆಟ್ಲಿ ಸೈಕೋಪಾಥಿಕ್ ಟೆಂಡೆನ್ಸಿ ಇದ್ದೇ ಇರ್ತದೆ. 85 ಇಯರ್ ಓಲ್ಡ್ ಲೇಡಿಗೆ